ಹಾಯ್ ಎವ್ರಿವನ್, ಇವಾಗ ನೋಡಿ ಶುದ್ಧಿದಾರು ನನ್ನೆ ಬಂದಿದ್ದು. ಆ ಗಾಡಿ ಲೈಟ್ ನಲ್ಲಿ ಒಂದ್ ಗಾಡಿ ಹೊಂಟು ಇನ್ನೊಂದ್ ಗಾಡಿ ಫಿನಿಶ್ ಆಗಿದೆ. ಈ ಗಾಡಿನಲ್ಲಿ ಬೇರೆ ಸೆಟಪ್ ಇದೆ, ನನ್ನೆ ಮಾಡಿರೋದು ನಾವು ಬೇರೆ ಸೆಟಪ್. ಸೊ ಒಂದೊಂದ್ ಕಸ್ಟಮರ್ದು ಒಂದೊಂದ್ ಡಿಸಿಷನ್ ಇರ್ತದೆ, ಒಂದೊಂದ್ ಕಸ್ಟಮರ್ದು ಒಂದೊಂದ್ ಇಷ್ಟ ಇರ್ತದೆ. ಅವ್ರು ಏನ್ ಫಿಟ್ ಮಾಡ್ತೀರಾ, ಏನ್ ಹಾಕ್ಸ್ತೀರಾ, ಅದ್ಮೇಲೆ ಡಿಪೆಂಡ್ ಆಗತ್ತೆ. ಒಂದೊಂದ್ ಇವಾಗ ಈ ಗಾಡಿನಲ್ಲಿ ನೋಡಿ, ಪವರ್ ವಿಂಡೋ ನಾವು ಕಂಪ್ನಿ ತರ ಹಾಕಿದೀನಿ. ಪವರ್ ವಿಂಡೋ ಇದು ಪ್ಯಾಡ್ ಎಲ್ಲ ತೆಗಿಬಿಟ್ಟು ಈ ತರ ಪವರ್ ವಿಂಡೋ ಹಾಕಿದ್ದೀನಿ. ನಾವು ಕೆಲವು ವಿಡಿಯೋನಲ್ಲಿ ನಾವು ಈ ತರ ನಿಮ್ಗೆ ಪವರ್ ವಿಂಡೋ ತೋರಿಸಿದ್ದೀನಿ. ಇದು ರೆಡ್ ಒನ್ ಬರ್ತದೆ, ಇಲ್ಲ ಅಂದ್ರೆ ಸಿಲ್ವರ್ ಒನ್ ಬರ್ತದೆ, ಅದು ಹಾಕಿದ್ದೀನಿ. ಪ್ಲಸ್ ಇದಕ್ಕೆ ಆರ್ ಸಿಲ್ವರ್ ನಾವು ಚೇಂಜ್ ಮಾಡಿದ್ದೀನಿ. ಇದು ಎಲ್ಲ ಕಾಮನ್ ಡೈಲಿ ಫಿಟ್ಟಿಂಗು ನಮ್ದು ಆಗ್ತಾ ಇದೆ, ಅದೇ ತರ ಫಿಟ್ ಮಾಡಿದ್ದೀನಿ. ಇದ್ರಲ್ಲಿ ಇನ್ನೊಂದು ಏನ್ ಮಾಡಿದಾರೆ ಅಂದ್ರೆ ಇಷ್ಟ, ಅಂಡರ್ ಸೀಟ್ ಊಫರ್ ಒಂದು ಹಾಕಿದ್ದಾರೆ, JBL ಸ್ಪೀಕರ್ ಹಾಕಿದ್ದಾರೆ ಫ್ರಂಟು, JBL ಸಿಸ್ಟಮು, IQ ಒಂದು ಸಿಸ್ಟಮ್ ಹಾಕಿದ್ದಾರೆ, IQ+ ಅಂತ ಒಂದು ಸಿಸ್ಟಮ್ ಬರ್ತದೆ, ಅದು ಹಾಕಿದ್ದಾರೆ. ಸೊ ಒಂದೊಂದು ಕಸ್ಟಮರ್ದು ಒಂದೊಂದು ಬಜೆಟ್ ಮೇಲೆ ಹೋಗುತ್ತೆ, ಒಂದೊಂದು ಕಸ್ಟಮರ್ದು ಒಂದೊಂದು ಸ್ಪೀಕರ್ ಬೇರೆದಿರ್ತದೆ, ಅವ್ರಿಗೆ ಬೇರೆ ಸಿಸ್ಟಮು, ಅವ್ರಿಗೆ ಬೇರೆ ಸಿಸ್ಟಮ್. ಆ ಥರ ಇದು ಆ್ಯಂಡ್ರಾಯ್ಡ್ ಆಟೋ ಕಾರ್ಪ್ಲೇ ಒಂದು ಸಿಸ್ಟಮು, ಬೇಸಿಕ್ ಸಿಸ್ಟಮ್ ಒಂದು, ಒಂದು ಸೀಟ್ ಕೋರ್, ಒಂದು ಕ್ಯಾಮ್ರಾ, ಆ ಥರ ಒಂದೊಂದು ಕಸ್ಟಮರ್ದು ಒಂದೊಂದು. ಇದು ಪ್ಯಾಕೇಜ್ ನಿಮಗೆ ಬೇರೆ ಥರ ಹಾಕಿದ್ದಾರೆ ಇವರು. ಇವ್ರ ಬಜೆಟೇ ಬೇರೆ ಥರ ಇದೆ, ಇವ್ರ ಪ್ಯಾಕೇಜೇ ಬೇರೆ ಥರ ಇದೆ. ಒಂದೊಂದು ಕಸ್ಟಮರ್ದು ಒಂದೊಂದು ಚೇಂಜ್ ಇರ್ತದೆ. ಫಸ್ಟ್ ಆಫ್ ಆಲ್ ಇದಕ್ಕೆ ಸೆಂಟ್ರಲ್ ಆಗಿ ಈ ಥರ ಒಂದು ರಿಮೋಟ್ ನಿಮಗೆ ನಾವು ಮಾಡ್ಕೊಡ್ತೀನಿ. ಒಂದು ಫ್ಲಿಪ್ ಮಾಡೋ ಜೊತೆನಲ್ಲಿ ಒಂದು ನಮಗೆ ಒಂದು ಸೆಂಟ್ರಲ್ ಆಗಿ ಫಿಟ್ ಮಾಡಿ ಕೊಡ್ತೀನಿ. ಇಲ್ಲಿಂದಾನೇ ನಿಮಗೆ ಲಾಕ್ ಆಗುತ್ತೆ, ಇಲ್ಲಿಂದಾನೇ ನಿಮಗೆ ಓಪನ್ ಆಗುತ್ತೆ. ಪವರ್ ಎಂಡು ಒರಿಜಿನಲ್ ಥರ ಇರ್ತದೆ. ಇವಾಗ ಇದರಲ್ಲಿ ಬಂದುಬಿಟ್ಟು ನಾವು ಇಷ್ಟೊಂದು ಐಟಮ್ ಫಿಟ್ ಮಾಡಿದ್ದೀನಿ. ಏನೇನಂದರೆ ಇದು ನೋಡಿ, ಅಂಡರ್ ಸೀಟ್ ಊಫರ್ ಒಂದು, ಆಮೇಲೆ ಸಿಸ್ಟಮ್ ಒಂದು, ಆಮೇಲೆ ಹಿಂದ್ಗಡೆ ಸ್ಪೀಕರು, ಫ್ರಂಟ್ ಸ್ಪೀಕರ್, ಕಾಂಪೋನೆಂಟ್ ಇಷ್ಟೊಂದು ಫಿಟ್ ಆಗಿದೆ. ಕ್ಯಾಮ್ರಾ ನಾವು ಬಂಪರ್ಗೆ ಯಾವ ಕಾರಣಕ್ಕೂ ಹೊಲ್ ಮಾಡಲ್ಲ. ಕ್ಯಾಮ್ರಾ ನೀವು ನೋಡ್ಬೋದು ಒರಿಜಿನಲ್ ಕ್ಯಾಮ್ರಾ ಹೆಂಗೆ ಬರ್ತದೆ, ಅದೇ ಜಾಗದಲ್ಲಿ ನಾವು ಫಿಟ್ ಮಾಡೋದು ಕ್ಯಾಮ್ರಾ. ಇದು ಒಂದಾಗಿದೆ. ಶಿಫ್ಟ್ ಇದು, ಟೂರ್ ಇದು, ನೋಡ್ಬೋದು ಹೊಸ ಗಾಡಿ. ಇದು ಕೆಲವು ಜನ ಏನ್ ಮಾಡ್ತಾರೆ, ಇವಾಗ ಗಾಡಿ ತಗೊಳ್ಳಿ ಹಳೆ ಐಟಮ್ ನೋಡಿ ಇದಕ್ಕೆ ಡಿಕ್ಕಿನಲ್ಲಿ ನಾವು ಹಾಕ್ಬಿಡ್ತೀವಿ. ಇನ್ನೊಂದು ಇಷ್ಟಲ್ಲಿ ಎಷ್ಟ ಏನ್ ಫಿಟ್ ಮಾಡಿದ್ದೀನಿ ಅಂದ್ರೆ, ಇವಾಗ ನೀವು ಡಿಕ್ಕಿ ಓಪನರು ನಿಮ್ಗೆ ಇಲ್ಲಿ ಬಂದಿರ್ತದೆ, ಡಿಕ್ಕಿಲಿಂದಾನೇ ನೀವು ಓಪನ್ ಮಾಡಬೇಕು. ಇದ್ನಲ್ಲಿ ನಾವು ಏನ್ ಫೀಚರ್ ಒಂದು ಮಾಡಿದ್ದೀನಿ ಅಂದ್ರೆ, ಇವಾಗ ನೀವು ಡಿಕ್ಕಿ ಗಾಡಿ ಲಾಕ್ ಮಾಡ್ಬಿಟ್ರು, ಇವಾಗ ಡಿಕ್ಕಿ ನೀವು ತೆಗಿಬೇಕಂದ್ರೆ ಡಿಕ್ಕಿ ಇವಾಗ ನೀವು ತೆಗಿಬೇಕಂದ್ರೆ ಮುಂದೆನೆ ಹೋಗಿ ತೆಗಿಬೇಕು ನೀವು. ನೋಡಿ ಇಷ್ಟೊಂದು ಐಟಮ್ ಎಲ್ಲ ಮಾರುತ್ತಿದ್ದು ಜೆನ್ಯೂನ್ ಪ್ರಾಡಕ್ಟ್ ಫಿಟ್ ಮಾಡಿದ್ದೀನಿ. ಇವಾಗ ನೋಡಿ ಇಲ್ಲಿಂದ ಡಿಕ್ಕಿ ನಿಮಗೆ ಓಪನ್ ಮಾಡ್ತಾ ಇದ್ದೀನಿ, ಓಪನ್ ಆಗಿಲ್ಲ. ಇವಾಗ ರಿಮೋಟ್ನಲ್ಲಿ ಓಪನ್ ಮಾಡಿಬಿಟ್ಟು ನಾವು ಇಲ್ಲಿ ಬಟನ್ ಕೊಟ್ಟಿದ್ದೀನಿ, ಇದು ಪ್ರೆಸ್ ಮಾಡಿದ ತಕ್ಷಣ ನಿಮಗೆ ಡಿಕ್ಕಿ ಓಪನ್ ಆಗುತ್ತೆ. ಇದು ಒಂದು ಫಿಟ್ ಮಾಡಿದ್ದೀನಿ. ಹಳೆ ಐಟಮ್ ಎಲ್ಲ ಇಲ್ಲಿದೆ ನೋಡ್ಬೋದು ನೀವು, ಚಾನಲ್ಲು, ಇದು ಬಾಕ್ಸ್ ಸಿಸ್ಟಮ್ದು, ವೈರಿಂಗು ಎಲ್ಲ. ಇನ್ನೊಂದು ಸಲ ನಿಮಗೆ ಇದು ಡಿಕ್ಕಿ ಫೀಚರ್ ತೋರಿಸ್ತೀನಿ. ನೋಡಿ ಇವಾಗ ಡಿಕ್ಕಿ ಲಾಕ್ ಆಯಿತು. ಇವಾಗ ನೀವು ರಿಮೋಟ್ನಲ್ಲಿ ಪ್ರೆಸ್ ಮಾಡಿಬಿಟ್ರೆ ಇಲ್ಲಿಂದ ನಿಮಗೆ ಡಿಕ್ಕಿ ಓಪನ್ ಆಗಲ್ಲ. ಓಪನ್ ಮಾಡಿಬಿಟ್ಟು ನೀವು ಡಿಕ್ಕಿ ಇಲ್ಲಿಂದಾನೇ ನಿಮಗೆ ಬಟನ್ ಪ್ರೆಸ್ ಮಾಡಿದ ತಕ್ಷಣನೇ ಓಪನ್ ಆಗುತ್ತೆ. ಇದು ಒಂದು ಇದಕ್ಕೆ ನಾವು ಫಿಟ್ ಮಾಡಿದ್ದೀನಿ ಡಿಕ್ಕಿ ಓಪನರ್. ಕೆಲವು ಗಾಡಿನಲ್ಲಿ ಏನಿರ್ತದೆ ಅಂದರೆ, ಇವಾಗ ನೀವು ಲಾಕ್ ಮಾಡಿರ್ತೀರಾ, ಡಿಕ್ಕಿ ಓಪನ್ ಮಾಡಬೇಕಂದ್ರೆ ಇಲ್ಲಿಂದಾನೇ ಬಂದು ನೀವು ಡಿಕ್ಕಿ ಓಪನ್ ಮಾಡಬೇಕು. ನಾವು ಒಂದು ಡಿಕ್ಕಿ ಒಂದು ಓಪನರ್ ಫಿಟ್ ಮಾಡಿದ್ದೀನಿ. ಈ ಥರ ಒಂದು ಸೆಂಟ್ರಲ್ ಹಾಕಿಂಗ್ ಬರ್ತದೆ ನಿಮಗೆ ಫ್ಲಿಪ್ ಮಾಡಲ್ಲು, ಸುಝುಕಿದು ಲೋಗೋ ಹಾಕಿ ನಿಮಗೆ ಕೊಡ್ತೀನಿ ಈ ಥರ ಒಂದು. ನಿಮ್ಮದೇ ಒಂದು ರಿಮೋಟ್ಗೆ ಈ ಥರ ರಿಮೋಟ್ಗೆ ಒಂದು ಕೀ ಬರ್ತದೆ, ಒಂದು ಸಿಸ್ಟಮ್ ಒಂದು, ಪ್ಯಾನೋ ಫಿನಿಶ್ ಫ್ರೇಮ್ ಆಗಿ ನಾವು ಫಿಟ್ ಮಾಡಿದ್ದೀನಿ. ನಾಲ್ಕು ಡೋರ್ಗೆ ನಾಲ್ಕು ಪವರ್ ಎಂಡು, ಸೆಂಟ್ರಲ್ ಲಾಕಿಂಗು, ಹೆಡ್ಲೈಟ್ ಬಲ್ಪು, ವೈರಿಂಗ್ ಕಟೌಟು, ಹಿಂದ್ಗಡೆ ಒಂದು ಕ್ಯಾಮ್ರಾ. ಈ ಗಾಡಿಗೆ ಇಷ್ಟು ಫಿಟ್ ಆಗಿದೆ. ಅಂಡರ್ ಸೀಟ್ ಊಫರ್ ಒಂದು, ಅಂಡರ್ ಸೀಟ್ ಊಫರ್ ಏನಂದರೆ, ಇವಾಗ ಅವ್ರಿಗೆ ಬೇಸ್ ಸ್ವಲ್ಪ ಜಾಸ್ತಿ ಬೇಕಂದ್ರೆ ಸೀಟ್ ಕೆಳಗಡೆ ಒಂದು ಆಂಪ್ಲಿಫೈಯರ್ ಫಿಟ್ ಮಾಡಿದ್ದಾರೆ ಇವರು. ಅದು ಗೇನ್ ಅಡ್ಜಸ್ಟ್ಮೆಂಟಿಂಗ್ ಇಲ್ಲಿದೆ ನೋಡಿ. ನಿಮಗೆ ಕಮ್ಮಿ ಬೇಕಂದರೆ ಕಮ್ಮಿ ಮಾಡ್ಬೋದು ಊಫರು, ಜಾಸ್ತಿ ಬೇಕಂದರೆ ಜಾಸ್ತಿ ಮಾಡ್ಬೋದು. ಇದು ಒಂದು ಇಲ್ಲಿ ಫಿಟ್ ಆಗಿದೆ. ಸೊ ಇದು ರೀಸನ್ ಏನಂದರೆ, ಗಾಡಿ ಒಂದು ನಾಲ್ಕು ದಿವಸ ಐದು ದಿವಸ ಇದೆ ತಗೊಂಡು ನಮಗೆ ಫೋನ್ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ ಕಸ್ಟಮರ್ ಯಾವುದು ಏನು ಅಂತ. ಒಂದು ಇದು ಎಲ್ಲ ಐಟಮ್ ಅಂದರೆ ನಮ್ಮ ಹತ್ರ ಸ್ಟಾಕ್ ಇರ್ತದೆ. ಕೆಲವು ಗಾಡಿ ಐಟಮ್ ಆರ್ಡರ್ ಅವ್ರಿಗೆ ಕೊಟ್ಟಿರ್ತಾರೆ ಕಸ್ಟಮರ್ಗಳು, ಅವ್ರಿಗೆ ನಾವು ಬುಕ್ಕಿಂಗ್ ಮಾಡಿರ್ತೀನಿ. ಸೊ ಆ ಥರ ಸಜೆಷನ್ ಇರ್ತದೆ. 2 ಡೇಸ್ 3 ಡೇಸ್ ಹಿಂದೆ ಅಂದರೆ ನಮಗೆ ಫೋನ್ ಮಾಡಿ ಡಿಸಿಷನ್ ಏನಿದೆ ನೀವು ನೋಡಿಬಿಟ್ಟು ಫಿಟ್ ಮಾಡಿ ಕೊಡೋಣ. ಸೆಂಟ್ರಲ್ ಲಾಕಿಂಗ್ ಕಂಪ್ನಿ ಥರ ಪವರ್ ಅಂಡ್ ಇದು ಫಿಲ್ಲಿಂಗೇ ನೋಡಿ, ನಿಮಗೆ 12 ಟೋನ್ನಲ್ಲಿ ಕಾಣಿಸುತ್ತೆ. ಇಲ್ಲಿನೂ ಬ್ಲ್ಯಾಕ್ ಆ್ಯಂಡ್ ಬೇಜು, ಇಲ್ಲಿನೂ ಬ್ಲ್ಯಾಕ್ ಆ್ಯಂಡ್ ಬೇಜು. ಸೆಂಟ್ರಲ್ ಲಾಕಿಂಗ್ ಇರಲಿ, ಸಿಸ್ಟಮ್ ಇರಲಿ, ಪವರ್ ಇಂಡು ಇರಲಿ, ಏನು ಬೇಕಾದ್ರೂ ಸಿಗುತ್ತೆ. ಇವ್ರು ಸಿಸ್ಟಮ್ ಬೇರೆ ಥರ ಹಾಕ್ಸಿದ್ದಾರೆ,
ಸ್ವಲ್ಪ ಔಟ್ಪುಟ್ ಜಾಸ್ತಿ ಬೇಕು ನನಗೆ, ಬೇಸ್ ಎಲ್ಲ ಬೇಕು, ಊಫರ್ ಬೇಕು ಅಂತ. ಸೊ ನಾಲ್ಕು ಸ್ಪೀಕರ್ ಹಾಕಿ ಒಂದು ಅಂಡರ್ ಸೀಟ್ ಊಫರ್, ಸೀಟು ಕೆಳಗಡೆ ಊಫರ್ ಬಂದ್ಬಿಡ್ತದೆ, ಆಂಪ್ಲಿಫೈರನ್ನು ಬಂದ್ಬಿಡ್ತದೆ. ಇವಾಗ ನಿಮಗೆ ಇದು ಕ್ಯಾಮ್ರಾ ಕ್ಲಾರಿಟಿನೂ ನಿಮಗೆ ತೋರಿಸಿಕೊಡ್ತೀನಿ, ನೋಡ್ಬೋದು. HD ಅಂತ ಕ್ಯಾಮ್ರಾ ಎಲ್ಲ ಕಡೆ ಸಿಗುತ್ತೆ. HDನಲ್ಲಿನೂ ಕ್ವಾಲಿಟಿ ಕ್ವಾಲಿಟಿ ನಿಮಗೆ ಬೇರೆ ಥರ ಬರ್ತದೆ. ಇದು ಕ್ಯಾಮ್ರಾ ಕ್ಲಾರಿಟಿ ನೋಡಿ, ಬಂಪರು ನಿಮಗೆ ಕಾಣಿಸುತ್ತೆ ಇಲ್ಲಿಂದ ಇಲ್ಲಿ ತನಕ, RG ಇದೆ ನೋಡಿ, ಈ ಬಂಪರು ಕಾಣಿಸುತ್ತೆ ನಿಮಗೆ, ವ್ಯೂವಿನೂ ಕಾಣಿಸುತ್ತೆ. 90 ಡಿಗ್ರಿ ಕ್ಯಾಮ್ರಾ ಇದು, 60 ಡಿಗ್ರಿ ಇಲ್ಲ, 90 ಡಿಗ್ರಿ ಕ್ಯಾಮ್ರಾ ಇದು. ಇದು ಒಂದು ಸಿಸ್ಟಮ್ಮು, ಒಂದು ಕ್ಯಾಮ್ರಾ, ಒಂದು ಫ್ರೇಮು ಹಾಕಿ ನಾವು, ಒಂದು ಸೆಂಟ್ರಲ್ ಹಾಕಿಂಗು, ಒಂದು ಪವರ್ ಎಂಡು, ಈ ಥರ ಎಲ್ಲ ಫಿಟ್ ಮಾಡಿದ್ದೀವಿ. ಇದು ಆಂಡ್ರಾಯ್ಡ್ ಆಟೋ ಕಾರ್ಪ್ಲೇ ಜೊತೆಯಲ್ಲಿ ನಿಮಗೆ ಸಿಸ್ಟಮ್ ಬರೋದಿದೆ. ಬೇಸಿಕ್ ಸಿಸ್ಟಮ್ ಬೇಕಂದ್ರೆ ಬೇಸಿಕ್ ಸಿಸ್ಟಮ್ಮು ಇದೆ, ನಿಮಗೆ ಯಾವ ಥರ ಬೇಕು ಆ ಥರ ಕಾಂಬಿನೇಷನ್ ಮಾಡಿ ಕೊಡೋಣ.